ನಮಸ್ಕಾರ ಕಣ್ರಕ್ಕ. ನೋಡು ಸಖಿ ನೋಡ್ತಾ ಇರೋ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ತಿಂಗಳು ಏನು ಹೊಸ ಮಾಹಿತಿ ಅಂತಿದ್ದೀರಾ? ಮಹಿಳಾ ದಿನಾಚರಣೆ ಅಂದ್ರೆ ಏನು, ಅದು ಯಾಕೆ ಬಂತು, ಅದು ಬಂದ ಮೇಲೆ ನಮ್ಮ ಮಹಿಳೆಯರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಡಾಕ್ಟರ್ ಹೇಮಲತಾ ಮೇಡಮ್ ಅವರು ಹಂಚ್ಕೋತಾವ್ರೆ, ನೋಡೋಣವಾ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಹೇಮಲತಾ ಹೆಚ್ ಎಂ ಅಂತ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮಹಿಳಾ ದಿನಾಚರಣೆ ಅನ್ನೋದು 1910 ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಈ ಸಿದ್ಧ ಉಡುಪಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದಂತಹ ಸಾವಿರಾರು ಮಹಿಳೆಯರು, ಸುಮಾರು 10,000-20,000 ಮಹಿಳೆಯರು ತಮ್ಮ ವಿರುದ್ಧ ಆಗ್ತಿದ್ದಂಥ ಶೋಷಣೆಯ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಈ 8 ಮಾಡಿದ್ದು ಅಲ್ಲಿ ಏನಕ್ಕೋಸ್ಕರ ಅವ್ರು ಹೋರಾಟ ಮಾಡಿದ್ರು ಅಂದರೆ, ಅವ್ರಿಗೆ ಅಲ್ಲಿ ಹೆಚ್ಚು ಕೆಲಸ ಮಾಡಿಸ್ಕೊಂಡು ಕಡಿಮೆ ಕೂಲಿ ಕೊಡ್ತಾ ಇರ್ತಾರೆ, ತುಂಬ ಶೋಷಣೆ ಮಾಡ್ತಿರ್ತಾರೆ. ಅದು ಶೋಷಣೆ ಅತಿಯಾದಾಗ ಅದನ್ನು ತಡಿಬೇಕು, ಅದನ್ನು ಅದರಿಂದ ತಮ್ಮನ್ನು ರಕ್ಷಿಸ್ಕೊಳ್ಬೇಕು ಅಂತ ಹೇಳಿ ಆ 1910 March 8 ಅವರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಆ ಒಂದು ಘಟನೆಯನ್ನು ಇಟ್ಕೊಂಡು ಜರ್ಮನಿಯ ಈ ಸಮಾಜವಾದಿ ಪಕ್ಷದ ನಾಯಕಿ ಕ್ಲಾರಾ ಜೆಟ್ಕಿನ್ ಅಂತ ಅವರು 1910 ಆಗಸ್ಟ್ನಲ್ಲಿ ಜರ್ಮನಿಯ ಕೋಪನ್ ಹೆಗ್ಗನ್ನಲ್ಲಿ ಒಂದು ಸಮಾಜವಾದಿ ಮಹಿಳಾ ಸಮ್ಮೇಳನ ನಡೆಯುತ್ತೆ. ಆ ಒಂದು ಸಮ್ಮೇಳನದಲ್ಲಿ 8 ಒಂದು ಮಹಿಳಾ ದಿನಾಚರಣೆ ಅಂತ ಆಚರಿಸ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಇಡ್ತಾರೆ. ಆ ಮನವಿ ಎಲ್ರಿಗೂ ಒಪ್ಪಿಗೆ ಆಗಿ ಆ ಸಮ್ಮೇಳನದಲ್ಲಿ ಒಂದು ಘೋಷಣೆ ಆಗುತ್ತೆ, 8 ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ಬೇಕು ಅಂಥೇಳಿ. ಪ್ರಾರಂಭದಲ್ಲಿ ಇದನ್ನು ದುಡಿಯುವ ಮಹಿಳೆಯರ ದಿನವನ್ನಾಗಿ ಗುರುತಿಸಲಾಗ್ತಿತ್ತು. ಅದಕ್ಕೆ ಯಾಕೆಂದರೆ ದುಡಿಯುವ ಮಹಿಳೆಯರ ಹೋರಾಟ ಮಾಡಿದ್ರಿಂದ ದುಡಿಯುವ ಮಹಿಳೆಯರ ಮಹಿಳಾ ದಿನಾಚರಣೆ ಅಂಥೇಳಿ ಆಚರಿಸಲಾಗ್ತಿತ್ತು. ಆವಾಗ ಪ್ರಾರಂಭ ಆಗಿದ್ದು ನಂತರ 1960s-70s ಈ ಮಹಿಳಾ ಚಳುವಳಿ ತುಂಬ ಉಗ್ರವಾಗಿ ತುಂಬ ವಿಶಾಲವಾಗಿ ಹರಡಿಕೊಳ್ತು. ಇದು ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ವಿಶ್ವಸಂಸ್ಥೆಯು 1975 ಈ 8 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಇದನ್ನು ಒಂದು ಅಧಿಕೃತ ಕಾರ್ಯಕ್ರಮವಾಗಿ ಆಚರಿಸೋದಕ್ಕೆ ಘೋಷಣೆಯನ್ನು ಕೊಡುತ್ತೆ. ಅದರ ಫಲವಾಗಿ ನಮ್ಮ ಭಾರತದಲ್ಲೂ ಕೂಡ 1975 March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇರೋದು ಕಂಡುಬರುತ್ತೆ. ಏನು ಮಹತ್ವ ಇದರಿಂದ ಕಂಡುಬರ್ತದೆ ಆಚರಣೆಯಿಂದ ಅನ್ನೋದನ್ನು ನಾವು ನೋಡಿದ್ರೆ, ಮೊಟ್ಟ ಮೊದಲಿಗೆ ಮಹಿಳಾ ಪರ ಚಿಂತನೆಯನ್ನು ಬೆಳೆಸೋದಕ್ಕೆ ಅಂದರೆ ಮಹಿಳೆಯರ ಪರವಾಗಿ ನಾವು ಮಾತಾಡೋದಕ್ಕೆ, ಮಹಿಳಾ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಇದು ನಿರ್ಮಿಸ್ಕೊಡುತ್ತೆ. ಇದಕ್ಕೋಸ್ಕರ ಮಾಡ್ತಾ ಇರೋಂತಹ ವಿಶೇಷ ಪ್ರಯತ್ನಗಳ ಫಲವಾಗಿ ಖಂಡಿತ ಮಹಿಳೆಯರ ಸ್ಥಾನದಲ್ಲಿ ಬದಲಾವಣೆ ಸುಧಾರಣೆ ಆಗ್ತಾ ಇದೆ, ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಆಗ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ಇನ್ನೂ ಉತ್ತಮಗೊಳ್ಳಬೇಕಾಗಿದೆ ಮತ್ತು ಇನ್ನೂ ಕೆಲವು ವಿಷಯಗಳಲ್ಲಿ ಹಿಂದುಳಿದಿರೋದು ಕೂಡ ಕಂಡುಬರುತ್ತೆ. ಸೊ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಾಗುತ್ತೆ, ಹೇಗೆ ಅವರ ಸ್ಥಾನವನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಮತ್ತು ಸಮಾಜದಲ್ಲಿ ಸ್ತ್ರೀ ಪುರುಷರ ನಡುವೆ ಸಮಾನತೆ ತರಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದಕ್ಕೆ ಈ ಮಹಿಳಾ ದಿನಾಚರಣೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತದೆ. ಮಹಿಳೆ ಪುರುಷನಿಗೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ನಾವು ಮಹಿಳೆಯರು ನಮ್ಮ ಬಗ್ಗೆ ಆತ್ಮವಿಶ್ವಾಸವನ್ನು, ನಮ್ಮ ಸಾಮರ್ಥ್ಯದ ಬಗ್ಗೆ ನಾವು ಗೌರವವನ್ನು ಪಡ್ಕೊಂಡು ಸಮಾಜದಲ್ಲಿ ಸಮಾನವಾಗಿ ಗುರುತಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ. 8 ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸೋದು ಒಂದು ಸಾಂಕೇತಿಕವಾಗಿ, ಆ ದಿನ ನಾವು ಚಿಂತನೆ ಮಾಡಿ ಚರ್ಚೆ ಮಾಡಿ ಮುಂದೆ ಇಡೀ ಒಂದು ವರ್ಷ ಏನು ಮಾಡಬೇಕು ಅನ್ನೋದನ್ನು ಆ ದಿನ ರೂಪಿಸ್ಕೊಂಡು ಮುಂದಿನ ಒಂದು ವರ್ಷದಲ್ಲಿ ಅವುಗಳನ್ನು ಅನುಷ್ಠಾನಕ್ಕೆ ತರೋದಾದರೆ ಈ ಮಹಿಳಾ ದಿನಾಚರಣೆ ಆಚರಿಸಿದ ಸಾರ್ಥಕತೆ ಉಂಟಾಗುತ್ತದೆ. ಇದೇ ಖುಷಿಲಿ ನಮ್ಮ ಅತ್ತಿಗೊಪ್ಪೆ ಕಿಶೋರಿ ಪೂರ್ಣಿಮಾ ನಮ್ಮ ಮಹಿಳೆಯರಿಗೆ ಮಕ್ಕಳಿಗೆ ಪೇಪರ್ ಜುಮ್ಕಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅಂತ ಬಂದವ್ರೆ, ನೋಡೋಣವಾ.
ನನ್ನ ಹೆಸರು ಪೂರ್ಣಿಮಾ, ನಾನು ಅತ್ತಿಗುಪ್ಪೆ. ಇವತ್ತು ನಾವು ಏನು ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಓಲೆನ ಹೇಗೆ ನಾವಾಗೆ ನಾವು ಮಾಡ್ಕೋಬೋದು ಸ್ವತ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಜುಮ್ಕಿ ಮಾಡೋಕೆ ಬೇಕಾಗಿರೋದು ಕಲರ್ಸ್ ಪೇಪರ್ಗಳು, ಸೂಜಿ ಇಲ್ಲ ಅಂತ ಅಂದರೆ ಅಂಚು ಕಡ್ಡಿ ತಗೋಬೇಕು, ಗಮ್ ಬೇಕು, ಇದು ರಿಂಗು ಕೊಂಡಿಗಳು, ಇವು ಸೂಜಿ, ಅದನ್ನು ಡೆಕೋರೇಷನ್ ಮಾಡೋಕ್ಕೆ ಮಣಿಗಳು ಇಲ್ಲ ಅಂತಂದರೆ ಮೆಟೀರಿಯಲ್ಸ್ ಇರುತ್ತೆ. ಫಸ್ಟ್ ಸೂಜಿ ತಗೊಂಡು ಅದಕ್ಕೆ ಕಲರ್ಸ್ ಪೇಪರ್ ತಗೊಂಡು ನಮ್ಗೆ ಎಷ್ಟಾಗ್ಲ ಬೇಕು ಅಷ್ಟು ಸೈಜ್ಗೆ ಅದನ್ನು ಸುತ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು. ಹಿಂಗೆ ಫೋಲ್ಡ್ ಮಾಡಾದಮೇಲೆ ಅದನ್ನು ಲಾಸ್ಟಲ್ಲಿ ಅದನ್ನು ಗಮ್ಮಾಗಿ ಅಂಟಿಸ್ಬಿಟ್ಟು ನಾವು ಹಿಂದ್ಗಡೆಯಿಂದ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ ಬೇಕು ಎಷ್ಟು ದಪ್ಪ ಬೇಕು ಅಂತ ಆ ಓಲೆನ ಮಾಡ್ತಾ ಹೋಗಬೇಕು. ಈ ಥರ ಜುಮ್ಕಿ ಥರ ಈ ರೀತಿ ಬರುತ್ತೆ. ಇದು ಈ ರೀತಿ ಆರಾದ್ಮೇಲೆ ಇದು ಕೆಳಗಡೆ ಭಾಗ, ಇದು ಕಾಣದ ರೀತಿ ಇದನ್ನು ಇಲ್ಲಿಗೆ ಹಿಂಗೆ ಹಾಕ್ಬೇಕು. ಜುಮ್ಕಿ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಇಲ್ಲಿಗೆ ಒಂದು ಮಣಿ ಹಾಕೋಬೇಕು. ಮಣಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು. ಇದು ಈ ರೀತಿ ಆದಮೇಲೆ ಇದಕ್ಕೆ ನೇತಾಡೋಕ್ಕೆ ಒಂದು ರಿಂಗ್ ಹಾಕ್ಬೇಕು. ಈ ರೀತಿ ಹಾಕಾದ್ಮೇಲೆ ಇದನ್ನ ಬಿಗಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಗಮ್ ಹಾಕಾದ್ಮೇಲೆ ಇದಕ್ಕೆ ಮಣಿನ ಅಂಟಿಸ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಜುಮ್ಕಿ ಆಗುತ್ತೆ. ನಿಮಗೆ ಬೇಕಾದ್ರೆ ಕಲರ್ಸ್ ನಿಮ್ಗೆ ಡ್ರೆಸ್ ಮ್ಯಾಚ್ ಆಗೋ ಥರ ಜುಮ್ಕಿನ ನೀವೇ ಮಾಡ್ಕೋಬಹುದು. ಪೇಪರ್ ಜುಮ್ಕಿ ಮಾಡೋದು ಎಷ್ಟೊಂದು ಸುಲಭ ಅಲ್ವೇನ್ರಕ್ಕ? ಹಂಗೇನೆ ನಾವು ಮಹಿಳೆಯಾಗಿ ಸಾಧನೆ ಮಾಡೋದ್ರ ಜೊತೆಗೆ ನಮ್ಮ ಹೆಣ್ಮಕ್ಳಿಗೂ ಪ್ರೋತ್ಸಾಹ ನೀಡಿ ಅವರನ್ನು ಬೆಳೆಸ್ತಾ ಇರೋ ನಮ್ಮ ಮುಳ್ಳೂರು ಅಕ್ಕಂದ್ರು ಅವ್ರ ಅನುಭವನ ಹಂಚ್ಕೋತಾವ್ರೆ, ಬನ್ನಿ ಮತ್ತೆ ನೋಡವ. ನನ್ನ ಹೆಸರು ಚಂದ್ರಮ್ಮ, ಮುಳ್ಳೂರು. ನಮ್ಮೂರು ಮುಳ್ಳೂರು. ನನ್ನ ಹೆಸರು ನಾಗಮ್ಮ. ಮಹಿಳೆಯರು ಏನೆಲ್ಲ ಮಾಡ್ತಾರೆ ಅಂತಾರೆ, ಇವತ್ತೆಲ್ಲ ಡೈವರ್ ಕೆಲಸ ಮಾಡ್ತಾವ್ರೆ, ಅಂಗಡಿಗಳಲ್ಲಿ ನಿಂಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾರೆ, ಲೇಡಿ ಪೊಲೀಸ್ ಆಗವ್ರೆ, ಬ್ಯಾಂಕ್ ಹೋಗಲಿ ಮ್ಯಾನೇಜರೇ ಆಗೋರೆ, ಮಹಿಳೆಯರು ವಿಮಾನ ಓಡಿಸೋದು ಮತ್ತು ಕೃಷಿ ಇಲಾಖೆಲ್ಲೋರೆ ಮಹಿಳೆಯರು, ಅಲ್ಲೆಲ್ಲ ಮಹಿಳೆಯರು ಪುರುಷರು ಸಮಸರಿ ಮಾಡ್ತಾ ಇದ್ದಾರೆ. ಈ ಬಿ ಡಿ ಓ ತವಿಂದ ಹಿಡಿದು ಪ್ರತಿ ಒಂದು ತವಿಂದ ಕಮಿಷನರ್ ತವಿಂದು ಮಾಡ್ಬೋದು. ಹೆಣ್ಮಕ್ಳು ಮಹಿಳೆಯರು ಸಾಧನೆ ಮಾಡ್ಬೋದು. ಮೊದಲು ಈ ರೀತಿ ಇದ್ದಿದ್ದಿಲ್ಲ. ಮೊದಲು ನಾವು ಕೆಲಸ ಮನೆಯಿಂದ ಆಚೆ ಕಡಿತಿದ್ದಿಲ್ಲ. ಈಗ ಹಂಗಲ್ಲ, ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಹಾಸ್ಪಿಟ್ಲಿಗೆ ಹೋಗಲಿ, ನುಗ್ಗಿ ಕೇಳೋವಂಥ ಧೈರ್ಯ ಬಂದದ್ದು ನಮಗೆ. ನಾನೊಬ್ಬಳು ಮಹಿಳೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನನಗೆ ಹೆಮ್ಮೆ ಯಾಕೆ ಅಂತಂದರೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅವ್ರಿಗೆ ನಮ್ಮನೆ ಅದನ್ನ ಹೇಳಬೇಕು ಅಂತಂದರೆ, ಮಗಳು ಮದುವೆ ಮಾಡಿ 15 ವರ್ಷ ಆಯಿತು. ಅಲ್ಲಿ ತನಕ 15 ವರ್ಷದಿಂದ ನಮ್ಮ ಮಗಳು ಮಗ ಅಂತ ನಾನು ಯಾರೂ ಕಂಡಮ್ ಮಾಡಿಲ್ಲ. ಮೂರು ಮಕ್ಕಳು ನನಗೆ, ಮೂರು ಮಕ್ಕಳಲ್ಲಿ ಮೂರು ಜನ ಓದಿಸೀನಿ. ಆದರೆ ಎಲ್ಲರೂ ದುಡಿಯೋದ್ರಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ತು, ಅವ್ರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಸಹಕಾರ ಕೊಟ್ಟು ಓದಿಸಿದ್ದೀನಿ. ಮಗನಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಕೆಲಸನೇ, ಅವ್ನ ಕೆಲಸ ಬೆಂಗಳೂರಿಗೆ ಹಾಕಿದ್ರು. ಆವಾಗ ಅವನ ಹೆಂಡತಿ ಇಲ್ಲೇ ಆದ್ಲು ನನ್ನ ಹತ್ರನೇ, 2 ತಿಂಗಳು ಕೆಲಸ ಮಾಡ್ದೆ, 2 ಅಪ್ ಡೌನ್ ಮಾಡ್ದೆ 15-20 ದಿನಕ್ಕೆ. ಆಗ್ನಿಲ್ಲ, ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ ನನಗೆ. ಅವಳು 3 ತಿಂಗಳು ಪ್ರೆಗ್ನೆಂಟು. ಬೆಂಗಳೂರಿಗೆಲ್ಲ ನಾವು ಮಹಿಳೆಯರೇನು ನಮಗೇನು ದೂರ ಏನಲ್ವಲ್ಲ ಅಂತ ಹೇಳ್ಬಿಟ್ಟು, ಈಗ ನಿಂಗೆ ಒಂದು 3 ತಿಂಗಳು ಪ್ರೆಗ್ನೆಂಟು, ಒಂದು 6 ತಿಂಗಳು 7 ತಿಂಗಳು ತುಂಬ ಗಂಟ ನೀನು ಅಲ್ಲಿ ಕೆಲಸ ಮಾಡು, ನಿನ್ನ ಗಂಡನ ಜೊತೆಗಿರು. ನಿನ್ನ ಕೆಲಸಕ್ಕೆ ಹೋಗ್ತಾರ ಅಂತಲ್ಲ, ನಿನ್ನ ಗಂಡ ಹೆಂಡತಿ ಚೆನ್ನಾಗಿರಲಿ ಅನ್ನೋದು ನನ್ನ ಅಭಿಪ್ರಾಯ. ದನ ಮೇಸು ಆಡು ಮೇಸು ನಿನ್ನ ಗಂಡ ಸಂಬಳ ತಂದು ನಮ್ಮ ಕಲ್ಲಿ ಕೊಡ್ತಾನೆ ಅಂತ ಅನ್ನೋದು ನನ್ನಲ್ಲಿ ಬರಲಿಲ್ಲ. ನನ್ನ ಮಗ ಇರತ್ತವೆ, ನಾವು ಸೊಸೆ ಇರಬೇಕು, ಅವಳು ನನ್ನ ಮಗಳ ಥರನೇ ಅಂತ ಹೇಳಿದೆ. ಪ್ರೆಗ್ನೆಂಟ್ ಆಗಿದ್ದ ಮುಂದಾಗಿಂದ ಟೈಲರಿಂಗು ಕಳಿಸ್ದೆ. 3 ತಿಂಗಳು ಟೈಲರಿಂಗ್ ನಡೆಸ್ತು. ನಡೆಸಿದ ನಂತರನೇ ಮಿಷಿನ್ ಕೂಡ ತಂದುಕೊಟ್ಟೆ. ಈಗ ಮನೇಲಿ ಕುಂತಿದ್ದೀನಿ, ನಾವು ಗಟ್ಟಿಮುಟ್ಟಾಗಿದ್ದೆ. ನೀನು ರೂಪಿಸ್ಕೋ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋದ. ಈಗ ಯಾವ್ದಾರು ಒಂದು ಕಲ್ತಿರ್ಬೇಕು ಅಷ್ಟ. ನಾವು ಕಲಿದಿರೋದಕ್ಕೆ ಕೊಡಗೆಲ್ಲ ಹೋದೋ, ಮಳೆ ಬಿದ್ದಾಗ ನಮ್ಗೆ ಅನ್ನ ಅಲ್ಲರಿಲ್ಲ, ಅಪ್ಪನ ಮನೆಗೂ ಬಾರದ ನಾವು, ಅಲ್ಲಿಂದ ತರೋದು ಇಲ್ಲ ಅಣ್ಣ ತಂದ್ರಿಗೆಲ್ಲ ಬಾರದು, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ದುಡಿಬೇಕು ಹೆಂಗೆ ಉಳಿಸ್ಬೇಕು ಅಂತ. ಸಂಘಸರಲ್ಲಾಗಿ ನಮಗೆಲ್ಲ ಬುದ್ಧಿ ಗೊತ್ತಾಯಿತು, ಅಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೊಟ್ಟರು ನಮಗೆ. ಈಗ ನಮಗೆ ನಮ್ಮ ಮತ್ತೆ ನೋಡ್ಕೊಟ್ರು, ಇನ್ನೂ ನೋಡ್ತಾರೆ. ಆ ರೀತಿ ನಾವು ನಮ್ಮ ಸೊಸೆಗೆ ನೋಡ್ಕೊಂಡ್ರೆ ನಮ್ಮ ಮನೆ ನಮ್ಮ ಮುಂದಕ್ಕೆ ಚೆನ್ನಾಗಿ ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾವು ಮಗಳೇ ಆಗಲಿ ಮಗನೇ ಆಗಲಿ ಎಲ್ಲರೂ ಒಂದೇ ನನಗೆ ಹಂಗಂತ ಹೇಳ್ಬಿಟ್ಟು ಅವ್ರವ್ರ ಕಾಲ ಮೇಲೆ ನಿಲ್ಲಿಸಿ ನಾವಿದ್ದಂಗೆ ಅವ್ರನ್ನ ಒಂದು ಗುರಿ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಮಾಹಿತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾವಳೆ, ಅವಳನ್ನ ಸೊಸೆ ಅಂತ ನೋಡಬಾರ್ದು. ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ತೀವಿ, ಬಂದವ್ರನ್ನೂ ಈಗ ನಮ್ಮನ್ನ ಅವ್ರು ಅತ್ತೆ ಮಾವ ಅಂತ ಇಲ್ಲ, ಅವ್ರು ಅವ್ವ ಅಪ್ಪ ಅಂತಾರೆ. ಅವು ಅದು ಅವ್ವ ಅಪ್ಪ ಅನ್ನೋಸ್ಕೋಸ್ಕರ ಅವ್ರು ನನ್ನ ಮಕ್ಕಳು ಅಂತ ತಿಳ್ಕೊಬೇಕು, ನಾವು ಬೇರೆ ಮಕ್ಕಳು ಅಂತ ತಿಳ್ಕೊಬಾರ್ದು. ಆದ್ರೆ ನಾವೇನು ಗೊತ್ತಾ, ಅವಕ್ಕೆ ಒಳ್ಳೆ ತಂದೆಲಿ ನೋಡಿದ್ರೆ ನಮ್ಮನ್ನು ಒಳ್ಳೆ ತಂದೆಲಿ ನೋಡ್ತಾರೆ. ಅವಳನ್ನ ನಾವು ಸೊಸೆ ಅಂತ ನೋಡ್ತಾ ಇಲ್ಲ, ಸ್ವಂತ ಮಗಳೇ ಅಂತ ನಾನು ತಿಳ್ಕೊಂಡಿರೋದು. ಅವಳು ಕೆಲಸ ಮಾಡಲಿ, ಅವಳು ಕಾಲ್ಮೇಲೆ ಅವಳು ನಿಂತ್ಕೊಳ್ಳಿ, ಚೆನ್ನಾಗಿ ತಿಳುವಳಿಕೆ ತಗೊಳ್ಳಿ ಅಂದ್ಬಿಟ್ಟು ನಾವು ಅವಳನ್ನ ಅಡ್ಡಿ ಮಾಡೋದಿಲ್ಲ. 4 ಹಳ್ಳಿಗೆ ಹೋಗಿ ಅವಳು ಏನದೇ ಅದನ್ನು ತಿಳಿಸಿ, 4 ರಂತಿ ಬದುಕಬೇಕು ಬಾಳ್ಬೇಕು, ನೀವು ಈ ರೀತಿ ಸಂಘ ಸೇರಿ ಎಲ್ಲರಿಗೂ ಹೇಳಿದ್ರೆ ಅಷ್ಟೇ ಸಾಕು ನಮಗೆ. ಅಷ್ಟೇ ಅವಳು ಇನ್ನೇನು ನಮಗೇನು ಸಂಬಳ ತಂದುಕೊಡೋದೇನು ಅಂತೂ ಬೇಡಿ. ಒಟ್ಟಿನಲ್ಲಿ ತಿಳುವಳಿಕೆ ಹಚ್ಚಿಕಟ್ಟಾಗ ಒಂದು ಇದ್ರೆ ಸಾಕು ನಮಗೆ. ಎಲ್ಲ ಮನೆ ಕೆಲಸ ಒಂದೇ ಕೆಲಸ ಮಾಡ್ಕೊಂಡು ಇರಬೇಕು ಅನ್ನೋದೇನೂ ಇಲ್ಲ. ಹೆಣ್ಣುಮಕ್ಳು ಓದಿದ್ರೆ
ಪ್ರತಿಯೊಂದು ಕೆಲಸನೂ ಮಾಡ್ಬೋದು ನಾವು. ನಾವೊಬ್ಬರು ಕಲಿತ್ರೆ ಇನ್ನೊಬ್ರು ಕಲಿಸೋದು, ಇನ್ನೊಬ್ರು ಕಲಿಸಿದ್ರೆ ಇನ್ನೊಬ್ರು ಕಲಿಸೋದು, ಅದೇ ಒಂದು 10-6 ಜನ ಕಲಿಸಿದ್ರೆ 1000-1000 ಜನ ಆಯ್ತಾರೆ. ಹೆಣ್ಣು ಅನ್ನೋದ್ರಿಂದ ತಿನ್ಸೋ ಫುಡ್ನಿಂದ ಇರಬೋದು, ಕಲಿಸೋ ಪಾಠದಿಂದ ಇರ್ಬೋದು, ಮಾಡಿಸೋ ಕೆಲಸದಿಂದ. ಅವಳು ಹೆಣ್ಮಗಳು ಏನು ಮಾಡೋಕ್ಕಾಗಲ್ಲ ಬಿಡುವಂಥ ತಾಯಿ ಹೇಳಿರ್ತಾಳೆ ಮಗಳಿಗೆ, ಆ ಕೆಲಸ ಮಾಡೋಕ್ಕೆ ಹಾಕಿಲ್ಲ ನನಗೆ ಮಾಡೋಕ್ಕಾಗಿಲ್ಲ ಅಂತ ಮಗಳು ಬಿಟ್ಬಿಡ್ತಾಳೆ. ಮನೇಲೆ ತರತಮೆ ಮಾಡಿ ಗಂಡಗೊಂದು ಹೆಣ್ಗೊಂದು ಮಾಡಿದಾಗ ಗಂಡು ಮಗ ಏನಾಯ್ತಾನೆ ಅಂತಂದರೆ ಅವ್ನು ಚೆನ್ನಾಗಿ ಫುಡ್ಡು ತಿಂದಿರ್ತಾನೆ, ಆ ಕೆಲಸನ ಮಾಡಿ ತೋರಿಸಿರ್ತಾನೆ. ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ದುಡಿಯೋದು ಅವ್ರ ಹಕ್ಕು, ಅವ್ರು ದುಡಿಲೇಬೇಕು, ಅವ್ರು ಕಲೀಲೇಬೇಕು, ಅವ್ರ ಛಲ ಬಲ ಅವ್ರು ಒದಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಎಲ್ಲಿ ಸಿಗೋಕ್ಕಿಲ್ಲ ಅವ್ರು ಸಪೋರ್ಟ್ ತಗೊಂಡು ಅವರು ಅವ್ರ ಹಕ್ಕು ಅದು. ಇದೇ ಥರ ನಮ್ಮ ಮನೇಲಿ, ನಮ್ಮ ಅಕ್ಕಪಕ್ಕ ಮನೇಲಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀವಿ ಅಂತ ಇರೋ ಎಲ್ರಿಗೂ ನಮ್ಮ ನೋಡು ಸಖಿ ಜೈ ಅಂತವಳೆ. ಇದೇ ಖುಷಿಲಿ ನಾವೂ ಒಂದು ಹಾಡಾಡ್ಬಿಡ್ತೀವಿ ಅಂತ ನಮ್ಮ ಅಕ್ಕಂದ್ರೆ ಬತ್ತವ್ರೆ, ಬನ್ನಿ ಕೇಳ್ಕೊ ಬರವ. ಹಾಡು ನೋಡ್ತಾ ನೋಡ್ತಾ ಹಾಡು ಮುಗಿದಿದ್ದೆ ಗೊತ್ತಾನಿಲ್ಲ ನೋಡ್ರಕ್ಕ. ಏನಕ್ಕ ನೋಡು ಸಖಿಲಿ ನಾವು ಆಡ್ಬೋದು ಅಂತಿದ್ದೀರಾ? ನಮ್ಮ ನೋಡು ಸಖಿಲಿ ಯಾರು ಬೇಕಾದರೂ ಆಡ್ಬೋದು ಕಣ್ರಕ್ಕ. ಜೊತೆಗೆ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯವರು ಈ ತಿಂಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡೋರೆ ಅಂತ ನೋಡೋಣವಾ. ದಿನಾಂಕ 17/2/2016 ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಂಘದ ಮಹಿಳೆಯರ ನೇತೃತ್ವದೊಂದಿಗೆ ಆಯುರ್ವೇದಿಕ್ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉಂಡುವಾಡಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವೇದಾರವರು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡುವ ಕೀಲು ನೋವು, ಮಂಡಿ ನೋವಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿದರು. ದಿನಾಂಕ 26/2/2016 ಹುಣಸೂರು ನಮ್ಮ ಮಾಹಿತಿ ಕೇಂದ್ರದಲ್ಲಿ ಪ್ರಕ್ರಿಯೆ ತಂಡ ಹಾಗೂ ಮಾಹಿತಿ ಕೇಂದ್ರದ ಸಖಿಯರಿಗೆ ಲಾಯರ್ ಸುರೇಶ್ ಅವರ ನೇತೃತ್ವದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 27/2/2016 ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರದ ವಾರ್ಷಿಕೋತ್ಸವದ ಆಚರಣೆಯ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಪೂರ್ವ ಸಿದ್ಧತೆಯ ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ 10ನೇ ತರಗತಿಯ ಮಕ್ಕಳು, ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದ್ದರು. ನಮ್ಮ ಮಹಿಳೆಯರ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾನಿಲ್ಲ ಕಣ್ರಕ್ಕ. ನಮ್ಮ ನೋಡು ಸಖಿ ಮುಗದೇ ಹೋಯ್ತು. ಮುಂದಿನ ತಿಂಗಳು ಇನ್ನೂ ಹೊಸ ಹೊಸ ಮಾಹಿತಿ ತಗೊಂಡು ಬರ್ತೀನಿ. ಬರ್ಲಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ಹೇಮಲತಾ ಮೈಸೂರು, ಪೂರ್ಣಿಮಾ ಅತ್ತಿಗುಪ್ಪೆ, ಚಂದ್ರಮ್ಮ ಮತ್ತು ನಾಗಮ್ಮ ಮುಳ್ಳೂರು, ಪುಟ್ಟೀರಮ್ಮ ಅತ್ತಿಗುಪ್ಪೆ, ಪುಟ್ಟಮ್ಮ ಗೌಡ್ಗೆರೆ, ಡಾಕ್ಟರ್ ವೇದ ಉಂಡ್ವಾಡಿ, ಸುರೇಶ್ ವಕೀಲರು ಹುಣಸೂರು, ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮುಳ್ಳೂರು.